ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮನಿ ಆರ್ಕೆ ಕಾನೂನಿನ ಗಂಧ ಗಾಳಿ ಗೊತ್ತಿಲ್ಲ ಕೆಆರ್ಪಿಪಿ ಜಿಲ್ಲಾಧ್ಯಕ್ಷ ಎಂಜಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಭೀಮಾಶಂಕರ್ ಪಾಟೀಲ್ ರವರ ಮೇಲೆ ಪ್ರಚಾರದ ತೆವಲಿಗಾಗಿ ನಗರಸಭೆ ಸದಸ್ಯ ಶಾಮಿದ್ ಮನಿಯಾರ್ ಅವರು ನೀಡಿರುವ ದೂರು ಹಾಸ್ಯಾಸ್ಪದವಾಗಿದ್ದು ಎಂದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಮನೋಹರ್ ಗೌಡ ಹೇರೂರ್ ತಿಳಿಸಿದ್ದಾರೆ ಶಾಮಿದ್ ಮನಿಯಾರ್ ತಮ್ಮ ಅಗಾಧವಾದ ಪಾಂಡಿತ್ಯವನ್ನು ತಮ್ಮ ದೂರಿನ ಮೂಲಕ ಈ ರೀತಿಯಾಗಿ ಗಂಗಾವತಿಯ ಜನತೆಗೆ ತೋರಿಸಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಲು ಬಯಸುವೆ ಅನ್ಸಾರಿ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ನೀಡಿರುವ ಪತ್ರಿಕಾ ಹೇಳಿಕೆಯಲ್ಲಿ ಒಂದೇ ಒಂದು ಕೋಮುಗಲಭೆ ಸೃಷ್ಟಿಸುವ ಶಬ್ದಗಳಿಲ್ಲ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘಿಸುವ ಒಂದೇ ಒಂದು ಪದವೂ ಅದರಲ್ಲಿಲ್ಲ ಕೇವಲ ಪ್ರಚಾರದ ತೆವಲಿಗಾಗಿ ಈ ರೀತಿಯ ದೂರಿನ ನಾಟಕ ಶಾಮಿದ್ ಮನಿಯಾರ್ ಮಾಡಿದ್ದಾರೆ ಶಾಮಿದ್ ಅವರಿಗೆ ಬಹುಶಃ ಕನ್ನಡ ಭಾಷೆಯ ಸಾಮಾನ್ಯ ಜ್ಞಾನದ ಕೊರತೆ ಇದೆ ಆ ಪತ್ರವನ್ನು ತಮ್ಮ ನಾಯಕ ಇಕ್ಬಾಲ್ ಅವರಿಗೆ ತೋರಿಸಿ ಅವರಿಂದ ಕನ್ನಡ ವ್ಯಾಕರಣದ ಪಾಠ ಹೇಳಿಸಿಕೊಳ್ಳಲಿ ಒಬ್ಬ ನಗರಸಭೆಯ ಸದಸ್ಯನಾಗಿ ಸಾರ್ವಜನಿಕವಾಗಿ ಈ ರೀತಿ ದಡ್ಡತನ ಪ್ರದರ್ಶಿಸುವುದು ನಗರಸಭೆ ಸದಸ್ಯ ಸ್ಥಾನಕ್ಕೆ ಮಾಡಿರುವ ದೊಡ್ಡ ಅಪಮಾನ ಇಕ್ಬಾಲ್ ಅನ್ಸಾರಿ ಅವರು ಬಿರಿಯಾನಿ ತಿನ್ನುವುದಕ್ಕೆ ಬಿಟ್ಟು ಇಂಥವರಿಗೆ ಕಾನೂನಿನ ಜೊತೆ ಕನ್ನಡದ ಭಾಷೆಯ ಪಾಠ ಹೇಳಿಕೊಡಬೇಕು ಕಾಂಗ್ರೆಸ್ ನಗರಸಭೆ ಸದಸ್ಯರ ಈ ರೀತಿಯ ನಡವಳಿಕೆ ನೋಡುತ್ತಿದ್ದರೆ ಚುನಾವಣೆಗೆ ಮೊದಲೇ ಇವರು ಸೋಲು ಒಪ್ಪಿಕೊಂಡಂತೆ ಕಾಣುತ್ತಿದೆ